ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತಜ್ಞ ಗಿರೀಶ್ ಗುರುಜಿ. ಮೀನರಾಶಿ, ಮೀನಲಗ್ನ, ಫೆಬ್ರವರಿ ತಿಂಗಳು ರಾಶಿ ಭವಿಷ್ಯ ಹೇಗಿದೆ ಅನ್ನೋದಕ್ಕಿಂತ ಮುಂಚೆ ಮೀನರಾಶಿಯವರು ಯಾವ ಗ್ರಹಗಳನ್ನು ಬಲಿಷ್ಠ ಮಾಡಿಕೊಂಡ್ರೆ ಅವರ ಜೀವನದಲ್ಲಿ ಆರೋಗ್ಯ ಆಗಿರ್ಬೋದು, ವೃತ್ತಿಯಲ್ಲಿ ಅಭಿವೃದ್ಧಿ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳಾಗುತ್ತೆ, ಜೊತೆಗೆ ಯಾವ ಮುಖ್ಯ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು ನೋಡಿ. ಮುಖ್ಯವಾಗಿ ಮೀನರಾಶಿಯವರು ಕನಕ ಪುಷ್ಪರಾಗ ಧಾರಣೆ ಮಾಡೋದ್ರಿಂದ ಅವರ ಒಂದು ವ್ಯಕ್ತಿತ್ವ ಆಯಿತು, ಅವರ ಪ್ರೊಫೆಷನಲ್ ಆಗಿರ್ಬೋದು, ಅವರ ಆರೋಗ್ಯದಲ್ಲಿ ತುಂಬ ಉತ್ತಮವಾದಂಥ ಅಭಿವೃದ್ಧಿ. ಹಿತ್ತಾಳೆ ಅಥವಾ ಬಂಗಾರದಲ್ಲಿ ಮಾಡಿಸಿ ಉಂಗುರ ತೋರು ಬೆರಳಿಗೆ ಧಾರಣೆ ಮಾಡೋದ್ರಿಂದ ತುಂಬ ಅದ್ಭುತವಾದಂತಹ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಮೂರು ಮುಖ್ಯ ರುದ್ರಾಕ್ಷಿಯನ್ನು ಕೂಡ ಧಾರಣೆ ಮಾಡೋದು, ಜೊತೆಗೆ ನಾಲ್ಕು ಮುಖ್ಯ ರುದ್ರಾಕ್ಷಿಯೂ ಕೂಡ ತುಂಬ ಅದ್ಭುತವಾದಂತಹ ಫಲ ಸಿಗುತ್ತೆ ಮೀನರಾಶಿ ಮೀನಲಗ್ನದವರಿಗೆ. ಈ ಬರುವಂತಹ ತಿಂಗಳು ಯಾವ ರೀತಿಯ ಫಲ ನೀವು ನಿರೀಕ್ಷೆ ಮಾಡ್ಬೋದು ಮೀನರಾಶಿಯವರು ನೋಡಿ. ಸುಮಾರಷ್ಟು ಗ್ರಹಗಳ ಸಂಯೋಗ ಅದ್ಭುತವಾಗಿದೆ. ಬುಧ ಮತ್ತು ರವಿ ನಿಮಗೆ ಲಾಭಸ್ಥಾನದಿಂದ ಸಂಚಾರ, ಬುಧಾದಿತ್ಯ ಯೋಗ ಬರುವಂತಹ ತಿಂಗಳಲ್ಲಿ 8ನೇ ತಾರೀಕಿನ ನಂತರ ಅದ್ಭುತವಾದ ಫಲ. ಜೊತೆಗೆ ಶನಿ ಮತ್ತು ಶುಕ್ರ ವಯಸ್ಥಾನದಲ್ಲಿ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆಸ್ಪತ್ರೆ ವಿಚಾರ ಆಗಿರ್ಬೋದು, ಲೀಗಲ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಾಗಿರ್ಬೋದು, ಸಂಬಂಧದ ವಿಚಾರದಲ್ಲಿ. ಜೊತೆಗೆ ಎರಡನೇ ಹಂತದಲ್ಲಿ ಶುಕ್ರವು ತನ್ನ ಉಚ್ಚ ಸ್ಥಾನಕ್ಕೆ ಹೋಗ್ತಿದ್ದಾನೆ. ನಿಮ್ಮ ಸಂಬಂಧ ಮತ್ತು ನಿಮ್ಮ ಒಂದು ಅಷ್ಟಮಾಧಿಪತಿಯಾಗಿ ಉಚ್ಚ ಸ್ಥಾನ ಗುರುವಿನ ಜೊತೆಗೆ ಇಲ್ಲಿ ಕೆಲವೊಂದು ಅದ್ಭುತವಾದಂತಹ ಧನಯೋಗಗಳನ್ನು ಕೂಡ ನೋಡ್ಬೋದು, ಆದರೆ ಕೆಲವೊಂದು ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಜೊತೆಗೆ ನಿಮ್ಮ ಒಂದು ರಾಹು ಧನಸ್ಥಾನದಲ್ಲಿ ಇದ್ದಾನೆ, ಮಂಗಳ ತೃತೀಯದಲ್ಲಿ, ಕೇತು ಅಷ್ಟಮದಲ್ಲಿ, ಸ್ವಲ್ಪ ಮಿಶ್ರ ಫಲ ಕೊಡುತ್ತೆ. ಮಂಗಳ ಇದ್ದಿದ್ದರಲ್ಲಿ ತುಂಬ ಉತ್ತಮವಾದಂಥ ಫಲ ಕೊಡ್ತಾನೆ. ಈಗ ನಿಮಗೆ ಹಣಕಾಸಿನ ವಿಚಾರ ಹೇಗಿರುತ್ತೆ ಮೀನರಾಶಿಯವರಿಗೆ? ಮೀನರಾಶಿಯವರಿಗೆ ಆದಾಯ ಚೆನ್ನಾಗಿರುತ್ತೆ. ಬಿಸ್ನೆಸ್ಸಿಂದ ಬರುವಂತಹ ದುಡ್ಡಾಗಿರ್ಬೋದು, ಭೂಮಿ ಆಗಿರ್ಬೋದು, ಕುಟುಂಬದ ಸಹಕಾರದಿಂದ ಆಗಿರ್ಬೋದು, ಮತ್ತು ಈಗ ಲ್ಯಾಂಡಿಂದ ಆಗಿರ್ಬೋದು, ಮತ್ತು ಯಾರು ಅಗ್ರಿಕಲ್ಚರ್ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ ಅವರಿಗೆ ಅದ್ಭುತವಾದಂಥ ವಾಹನದ್ದಾಗಿರ್ಬೋದು. ಸೊ ಈ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತುಂಬ ಅದ್ಭುತವಾದಂತಹ ಫಲ ಇರುತ್ತೆ. ಜೊತೆಗೆ ಯಾರು ಈ ಕಾಸ್ಮೆಟಿಕ್ ಫೀಲ್ಡ್ಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ, ಟ್ರಾನ್ಸ್ಪೋರ್ಟೇಷನ್ನು, ಓಡಾಟಗಳಾಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಸ್ವಲ್ಪ ಈ ಓಡಾಡಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಈ ಬರುವಂಥ ತಿಂಗಳಲ್ಲಿ ಲಾಭ ಇರುತ್ತೆ. ಆದರೆ ಅದರ ಜೊತೆಗೆ ವಿಪರೀತವಾದಂತಹ ಖರ್ಚುಗಳು ಕೂಡ ಇರುತ್ತೆ. ಶನಿ ಮತ್ತು ಶುಕ್ರ ಬೇರೆಯವರ ವಿಚಾರವಾಗಿರ್ಬೋದು, ನಿಮ್ಮ ಒಂದು ನೆರೆಹೊರೆಯವರಾಗಿರ್ಬೋದು, ಸಂಬಂಧಿಕರ ವಿಚಾರದಲ್ಲಿ ಅನಿವಾರ್ಯ ಕಾರಣಕ್ಕಾಗಿ ನಿಮ್ಮ ಸಹಕಾರ ಮಾಡಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಜೊತೆಗೆ ಶನಿ ಮತ್ತು ಶುಕ್ರ ನಿಮಗೆ ವಯಸ್ಸಸ್ಥಾನದಲ್ಲಿರೋದ್ರಿಂದ ನೀವು ಬರಬೇಕಾದಂತಹ ದುಡ್ಡು ನಿಮಗೇನಾಗುತ್ತೆ, ಒಂದು ರೀತಿಯಲ್ಲಿ ಬ್ಲಾಕ್ ಆಗೋದು, ಸ್ಟಕ್ ಆಗೋದು, ಇಲ್ಲಾಂದರೆ ಯಾವುದೋ ರೀತಿಗೆ ವಿಪರೀತವಾದಂಥ ಖರ್ಚುಗಳಾಗುವಂಥದ್ದು, ಇಲ್ಲಾಂದರೆ ಹಳೆಯ ಒಂದು ಬಾಕಿ ಇಲ್ಲ ಆ ವಿಚಾರದಲ್ಲಿ ಅಡ್ಜಸ್ಟ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿಯ ಫಲಗಳನ್ನು ನೋಡ್ಬೋದು. ಹಾಗೆ ಮುಖ್ಯವಾಗಿ ಗಮನಿಸಬೇಕೇನಂತಂದರೆ ನಿಮಗೆ ಈ ಬೇರೆಯವರಿಗೆ ದುಡ್ಡು ಕಾಸು ಕೊಡೋ ವಿಚಾರದಲ್ಲಿ ತುಂಬ ಜಾಗೃತರಾಗಿರಬೇಕು. ಯಾಕಂದರೆ ಶುಕ್ರ ಶನಿಶ್ಚರನ ಜೊತೆಗೆ ಇದ್ದಾಗ 12ನೇ ಮನೆ ಕೊಟ್ಟು ದುಡ್ಡು ವಾಪಸ್ ಬರೋದಿಲ್ಲ. ಜೊತೆಗೆ ಸಂಬಂಧಿಕರಾಗಿರ್ಬೋದು, ಸಂಬಂಧ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ಅವರ ಕಷ್ಟಕಾಲಕ್ಕೆ ನೀವು ಸಹಾಯ ಮಾಡಿದ್ರೆ ನಿಮ್ಮ ಸಹಕಾರಕ್ಕೆ ಅವರು ಬರದೇ ಇರುವಂತಹ ಸಾಧ್ಯತೆ ಇರುತ್ತೆ. ಮಧ್ಯಸ್ಥಿಕೆ ವಹಿಸಿಕೊಂಡು ಯಾವುದೇ ರೀತಿಯ ಡಾಕ್ಯುಮೆಂಟೇಷನ್ಸು, ಶ್ಯೂರಿಟಿ ಆಗಿರ್ಬೋದು, ಫೈನಾನ್ಷಿಯಲ್ ಮ್ಯಾಟರಲ್ಲಿ ನೀವು ಒಂದು ಯಾವುದಾದ್ರೂ ಒಂದು ಜವಾಬ್ದಾರಿ ತೊಗೊಳ್ಳೋದಾಗಿರ್ಬೋದು, ಆ ವಿಚಾರದಿಂದ ಸ್ವಲ್ಪ ದೂರ ಇದ್ದಷ್ಟು ಒಳ್ಳೆಯದು. ಯಾಕೆ ಮುಂದೆ ಶುಕ್ರ ನಿಮಗೆ ಲಗ್ನಕ್ಕೂ ಸಂಚಾರ ಮಾಡ್ತಾನೆ ಉಚ್ಚ ಸ್ಥಾನದಲ್ಲ, ಆವಾಗೇನಾಗುತ್ತೆ ಬೇರೆಯವರಿಗೆ ಸಹಕಾರ ಮಾಡಿದ್ದು ಅದರಿಂದ ನೀವು ವಾಪಸ್ ಕೊಡಬೇಕಾದಂತಹ ಜವಾಬ್ದಾರಿ ದಂಡ ನಿಮಗಿರುತ್ತೆ. ಸೊ ಹಾಗಾಗಿ ಫೈನಾನ್ಷಿಯಲ್ ಮ್ಯಾಟರ್ಸ್ ಆಗಿರ್ಬೋದು, ಬೇರೆ ವಿಚಾರದಲ್ಲಿ ತುಂಬ ಜಾಗೃತರಾಗಿರಬೇಕು. ಸೊ ಹಾಗಾಗಿ ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಜೊತೆಗೆ ನೋಡಿ, ಮುಖ್ಯವಾಗಿ ನಿಮಗೆ ಮಂಗಳ ತೃತೀಯದಲ್ಲಿ ಅಂದರೆ ನಿಮಗೆ ವಿಪರೀತ ಓಡಾಟಗಳಿರುತ್ತೆ, ದೂರದ ಪ್ರಯಾಣಗಳಿರುತ್ತೆ, ಆಯಾಸ ಆಗುವಂತಹ ಒಂದು ಪರಿಸ್ಥಿತಿ ಇರುತ್ತೆ, ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳಿರುತ್ತೆ ಈ ವಿಚಾರದಲ್ಲಿ. ಸೊ ಹಾಗಾಗಿ ದುಡ್ಡು ಕಾಸಿಗೆ ವಿಪರೀತವಾದಂಥ ಓಡಾಟಗಳು ಈ ಬರುವಂತಹ ದಿನಗಳಿರುತ್ತೆ. ಜೊತೆಗೆ ಯಾವುದೇ ಒಂದು ರೀತಿಯ ಹೊಸ ಕಾರ್ಯಾರಂಭ ಮಾಡೋಕ್ಕೆ ಶುಕ್ರ ಉಚ್ಚ ಸ್ಥಾನಕ್ಕೆ ಹೋದಾಗ ನಿಮಗೆ ಅನುಕೂಲಗಳಿದೆ. ಯಾಕಂದರೆ ಬಿಸ್ನೆಸ್ ಮಾಡೋಕ್ಕೆ ಮತ್ತು ಬುಧ ಮತ್ತು ರವಿ ಲಾಭದಲ್ಲಿದ್ದಾರೆ. ಸೊ ಹಾಗಾಗಿ ಹೊಸ ಕಾರ್ಯಾರಂಭ ಮಾಡೋಕ್ಕೆ, ಹೊಸ ಒಪ್ಪಂದಗಳಿಗೆ ಶುಕ್ರ 16ನೇ ತಾರೀಕಿಗೆ ನಿಮ್ಮ ಲಗ್ನ ಪ್ರವೇಶ ಮಾಡ್ತಾನೆ. ಆದರೂ ಕೂಡ ತೃತೀಯಾಧಿಪತಿ ಲಗ್ನದಲ್ಲಿರೋದ್ರಿಂದ ತುಂಬಾ ಕೇರ್ಫುಲ್ ಆಗಿರಬೇಕು. ನಿಮ್ಮ ಒಂದು ಅಗ್ರಿಮೆಂಟ್ಸ್ ಆಗಿರ್ಬೋದು, ಯಾವುದೇ ಒಂದು ಅಗ್ರಿಮೆಂಟ್ಸು ಅದನ್ನು ಸರಿಯಾಗಿ ರೀತಿ ಪರಿಶೀಲನೆ ಮಾಡದೇ ನೀವು ಸೈನ್ ಮಾಡಿದ್ರೆ ಮುಂದೆ ಬರುವಂಥ ದಿನಗಳಲ್ಲಿ ಅದನ್ನು ನಿಮಗೆ ಮುಳ್ಳಾಗಿ ನಿಮಗೆ ತೊಂದರೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಅಗ್ರಿಮೆಂಟ್ ಮಾಡ್ಕೊಳ್ಳೋದು ತೊಂದರೆ ಇಲ್ಲ, ಆದರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಉತ್ತಮವಾದದ್ದೇನೆಂದರೆ ಭೂಮಿಯಿಂದ ಲಾಭ ಬರುವಂಥದ್ದಾಗುತ್ತೆ. ಮೊದಲನೇ ಹಂತದಲ್ಲಿ ನಿಮಗೆ ಯಾವುದೇ ರೀತಿಯ ಡಿಸ್ಪ್ಯೂಟ್ಸು ಅಂದರೆ ನಿಮಗೆ ಭೂಮಿ ವಿಚಾರವಾಗಿರ್ಬೋದು, ಅಡ್ವಾನ್ಸ್ ಮಾಡಿರ್ತೀರಾ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಆಗ್ತಿರಲ್ಲ, ಲ್ಯಾಂಡ್ ಇನ್ವೆಸ್ಟ್ ಮಾಡಿರ್ತಾರೆ ಅದು ತೊಗೊಳಕ್ಕೆ ಆಗ್ತಿರಲಿಲ್ಲ, ಮತ್ತು ಪಿತ್ರಾರ್ಜಿತ ಆಸ್ತಿ ಏನೋ ಕಲಹಕ್ಕೆ ಸಿಕ್ಕಾಕೊಂಡಿರುತ್ತೆ. ಈ ವಿಚಾರದಲ್ಲಿ ಶುಕ್ರ ಉಚ್ಚ ಸ್ಥಾನಕ್ಕೆ ಹೋದಾಗ ನಿಮಗೆ ಇನ್ಸೂರೆನ್ಸು
ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಮತ್ತು ಬೇರೆಯವರಿಂದ ಬರಬೇಕಾದಂಥ ಈಸಿ ಮನಿ, ನಿಮಗೆ ನಿಮ್ಮ ಪಾರ್ಟ್ನರಿಂದ ಆಗಿರ್ಬೋದು, ಪತ್ನಿಯಿಂದ ಆಗಿರ್ಬೋದು, ಪತಿಯಿಂದ ಆಗಿರ್ಬೋದು, ಈ ದುಡ್ಡು ನಿಮಗೆ ಸಿಗುವಂತಹ ಸಾಧ್ಯತೆ 16ನೇ ತಾರೀಕಿನ ನಂತರ ಇದೆ. ಸೊ ಈ ಹಂತದಲ್ಲಿ ಏನಾಗುತ್ತೆ, ಎನ್ಸಿಸ್ಟರ್ ಪ್ರಾಪರ್ಟಿ ವಿಚಾರದಲ್ಲಿ ತುಂಬ ಉತ್ತಮವಾದದ್ದು, ಇನ್ಸೂರೆನ್ಸ್ಗೆ ಸಂಬಂಧಪಟ್ಟಂಥದ್ದು ವಿಚಾರದಲ್ಲಿ ತುಂಬ ಅನುಕೂಲಗಳಾಗತ್ತೆ. ಯಾರಿಗಾದರೂ ನಿಮ್ಮ ಕುಟುಂಬದವರ ಆಪರೇಷನ್ಸು, ಸರ್ಜರೀಸು ಮೊದಲನೇ ಹಂತದಲ್ಲಿ ಮಾಡಬೇಕಾದಂತಹ ಪರಿಸ್ಥಿತಿ ಇದ್ದರೆ ಅದನ್ನು ಅವಾಯ್ಡ್ ಮಾಡಿ, 16ನೇ ತಾರೀಕಿನ ನಂತರ ಅದನ್ನು ಮಾಡಿಸ್ಕೊಳ್ಳೋದ್ರಿಂದ ಇನ್ಸೂರೆನ್ಸಿಂದ ನಿಮಗೆ ದುಡ್ಡು ಕಾಸಿನ ಅನುಕೂಲಗಳಾಗುತ್ತೆ. ಇಲ್ಲಾಂದರೆ ನಿಮಗೆ ನಿಮ್ಮ ಕೈಯಿಂದ ಜಾಸ್ತಿ ದುಡ್ಡು ಹೋಗುವಂಥದ್ದಾಗಿರುತ್ತೆ, ಹೆಚ್ಚಿನ ಒಂದು ಖರ್ಚುಗಳನ್ನು ನೋಡುವಂಥದ್ದಿರುತ್ತೆ. ಹಾಗಾಗಿ ಶುಕ್ರ ಉಚ್ಚ ಸ್ಥಾನಕ್ಕೆ ಹೋದಾಗ ಈಸಿಯಾಗಿ ನಿಮಗೆ ಅನುಕೂಲಗಳು, ಸಹಕಾರಗಳು, ಇಲ್ಲಾಂದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ಅನುಕೂಲಗಳಂತ ನೋಡುವಂಥ ಸಾಧ್ಯತೆ ಇದೆ. ಜೊತೆಗೆ ನೋಡಿ, ನಿಮಗೆ ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಆಗುತ್ತೆ, ಇದ್ದಂಥ ಸುಖ ಸೌಕರ್ಯಗಳು ಅನುಭವಿಸೋದಾಗಿರ್ಬೋದು. ಸುಮಾರಷ್ಟು ಜನರಿಗೆ ಫ್ರೆಂಡ್ ಜೊತೆ ಆಗಿರ್ಬೋದು, ಆಚೆ ಹೋಗುವಂಥದ್ದು, ವಿದೇಶಕ್ಕಾಗಿರ್ಬೋದು, ಟ್ರಿಪ್ಪಿಗೆ ಓಡಾಡುವ ಬೇಕಾದಂಥ ಅನುಕೂಲಗಳು, ಅವಕಾಶಗಳು ಕೂಡ ಮೀನರಾಶಿ ಮೀನಲಗ್ನದವರಿಗಿದೆ. ಸೊ ಹಾಗಾಗಿ ಬರುವಂತಹ ತಿಂಗಳು ಸುಖ ಸೌಕರ್ಯಗಳಿಂದ ತುಂಬ ಉತ್ತಮವಾದಂಥ ಲಾಭ, ಅನುಕೂಲ, ಸಂಬಂಧಗಳಾಗಿರ್ಬೋದು, ಕುಟುಂಬದವರ ಒಂದು ಸಹಕಾರದಿಂದ ನೆಮ್ಮದಿಯ ವಾತಾವರಣ ಇರುತ್ತೆ. ಆದರೆ ಬೇರೆಯವರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಉದ್ಯೋಗ ಪ್ರಾಪ್ತಿ, ಯೋಗ ಮತ್ತು ಸಂತಾನದ ವಿಚಾರದಲ್ಲಿ ತುಂಬ ತೃಪ್ತಿಕರವಾದಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಸೇವಿಂಗ್ಸು ಕೂಡ ಮಾಡುವಂಥ ಅವಕಾಶಗಳು ಬರುತ್ತೆ. ಆಕಸ್ಮಿಕವಾಗಿ ದುಡ್ಡು ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ದುಡ್ಡು ಕಾಸು ಬರುವಂಥ ಯೋಗ. ಯಾರೋ ಯಾರಿಗೂ ಕೊಟ್ಟಿರ್ತೀರ ನೀವು ಸಾಲ, ಅದನ್ನು ವಾಪಸ್ ಪಡೆದುಕೊಂಡು ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸನ್ನು ವೃದ್ಧಿ ಮಾಡ್ಕೊಳ್ಳೋದಾಗಿರ್ಬೋದು, ಮಕ್ಕಳ ವಿಚಾರದ ಸಂತಾನದ ವಿಚಾರದಲ್ಲಿ ಅವರಿಂದ ಸಹಕಾರ ಬರುವಂಥದ್ದಾಗಿರ್ಬೋದು, ಇದೆಲ್ಲ ಕೂಡ ನೋಡ್ಬೋದು. ಜೊತೆಗೆ ವೃತ್ತಿಯಲ್ಲಿ ತುಂಬ ಉತ್ತಮವಾದಂತಂದರೆ ಪ್ರೊಫೆಷನಲ್ಲಿ ಯಾರು ಇರ್ತಾರೆ ಅವರಿಗೆ ತುಂಬ ಅದ್ಭುತವಾದಂತಹ ಫಲ, ಅವರಿಗೆ ಇಷ್ಟು ದಿವಸ ಕಾದಿದ್ದಂತಹ ಒಂದು ಪ್ರೋಗ್ರೆಸ್ ಆಗಿರ್ಬೋದು, ಸ್ವಲ್ಪ ಪ್ರಮೋಷನ್ ಆಗಿರ್ಬೋದು, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮವಾದಂಥ ಅನುಕೂಲಗಳು. ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳ ಅಧಿಕಾರಿಗಳು ಯಾರಿರ್ತಾರೆ ಅವರಿಗೂ ಕೂಡ ಬದಲಾವಣೆ ಆಗಿರ್ಬೋದು, ಬದಲಾವಣೆ ಜೊತೆಗೆ ಪ್ರಮೋಷನ್ಸು, ಮತ್ತು ನಿಮಗೆ ಬೇಕಾದಂತಹ ಸೌಕರ್ಯಗಳು, ಫೆಸಿಲಿಟೀಸ್ ಗೌರ್ಮೆಂಟಿಂದ ಬೇಕಾಗಿದ್ದೆಲ್ಲ ಸಿಗುವಂಥ ಅವಕಾಶ, ಮತ್ತು ಅದರಿಂದ ಸುಖಗಳು ನೀವು ಪಡೆಯುವಂಥ ಅವಕಾಶಗಳಿದೆ. ತೃಪ್ತಿಕರವಾದಂತಹ ಮೇಲಧಿಕಾರಿಗಳಿಂದ ಸಹಕಾರ ಮೊದಲನೇ ಹಂತದವರೆಗೂ, ಅಂದರೆ 15-16ನೇ ತಾರೀಕಿನವರೆಗೂ ತುಂಬ ಅದ್ಭುತವಾದಂತಹ ಫಲ ನೋಡ್ಬೋದು. ಆದರೆ ಎರಡನೇ ಹಂತದಲ್ಲಿ ರವಿ ನಿಮಗೆ ಶನಿ ಮತ್ತು ರವಿಯ ಸ್ಥಿತಿ ಬದಲಾವಣೆ ಆಗುತ್ತೆ ವಯಸ್ಥಾನಕ್ಕೆ. ಸೊ ಹಾಗಾಗಿ ಏನಾಗುತ್ತೆ, ಪ್ರೊಫೆಷ್ನಲ್ ಚಾಲೆಂಜಸ್ ತುಂಬ ಜಾಸ್ತಿ ಬರುತ್ತೆ. ನೀವು ತೊಗೊಂಡಂಥ ಹುದ್ದೆಯಲ್ಲಿ ಲೀಗಲ್ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ, ನಿಮ್ಮ ಒಂದು ಡಿಸ್ಪ್ಯೂಟ್ ಮ್ಯಾನೇಜ್ಮೆಂಟ್ ಮಾಡುವಂತಹ ಒಂದು ಒತ್ತಡ ಜಾಸ್ತಿ ಇರುತ್ತೆ. ಹಾಗೆ ರವಿ ಶನಿಯ ಜೊತೆಗೆ ವಯಸ್ಥಾನದಲ್ಲಿದ್ದಾಗ ದೂರ ಆಕಸ್ಮಿಕವಾಗಿ ನಿಮ್ಮ ಜವಾಬ್ದಾರಿ ಬೇರೆಯವರಿಗೆ ಟ್ರಾನ್ಸ್ಫರ್ ಆಗೋದು, ನಿಮಗೆ ಪರಸ್ಥಳ ವಾಸ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಎರಡನೇ ಹಂತದಲ್ಲಿ ಆರೋಗ್ಯದ ವಿಚಾರದಲ್ಲಿ ಎರಡನೇ ಹಂತದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಶರೀರ ರವಿ ಯುತಿ ಆಗುತ್ತೆ, ಇಲ್ಲಿ ನಿಮಗಾಗತ್ತೆ ನಿಮ್ಮ ದೃಷ್ಟಿದೋಷ, ಮೈಗ್ರೇನ್ ಆಗಿರ್ಬೋದು, ಅಲರ್ಜಿಸ್ ಆಗಿರ್ಬೋದು, ಸ್ಕಿನ್ ಅಲರ್ಜಿಸ್ ಇದ್ದರೆ ಸ್ವಲ್ಪ ತೊಂದರೆಗಳು, ಮಾತ್ರೆಗಳಿಂದ ಅಲರ್ಜಿಗಳಾಗುವಂಥದ್ದು, ರಕ್ತದೊತ್ತಡ ಜಾಸ್ತಿ ಇದ್ದರೆ ತೊಂದರೆ ಆಗುತ್ತೆ, ಎದೆನೋವು ಬರುವಂತಹ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡದೇ ಇರುವಂಥದ್ದು ಒಳ್ಳೆಯದು. ಜೊತೆಗೆ ಸ್ವಲ್ಪ ಫಿಸಿಕಲ್ ಇಂಜುರೀಸ್ ಆಗುವಂಥದ್ದು, ಕಾಲು ಜಾರಿ ಬೀಳಿ ತಲೆಗೆ ಪೆಟ್ಟಾಗುವಂಥದ್ದು, ಮತ್ತು ಹಲ್ಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಉಲ್ಬಣಗಳಾಗುವಂಥದ್ದು, ಆ ವಿಚಾರದಲ್ಲಿ ಸ್ವಲ್ಪ ಆಸ್ಪತ್ರೆ ಓಡಾಟಗಳಿರುತ್ತೆ. ಸೊ ಹಾಗಾಗಿ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಕೊಡಬೇಕು, ಕುಟುಂಬದವರಾಯಿತು ನಿಮ್ಮ ಆರೋಗ್ಯದಲ್ಲಿ. ಆದರೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ಉತ್ತಮವಾದಂತಹ ಪರಿಹಾರ ನಿಮಗೆ ಸಿಗುತ್ತೆ, ಅದರಿಂದ ಗುಣಮುಖರಾಗ್ತಾರೆ. ಆದರೆ ಸ್ವಲ್ಪ ಮಾನಸಿಕ ಒತ್ತಡ, ಖರ್ಚುಗಳು ಜಾಸ್ತಿ ಇರುತ್ತೆ. ಜೊತೆಗೆ ಸುಮಾರಷ್ಟು ವಿಷಯಗಳಲ್ಲಿ ನಿಮ್ಮ ಒಂದು ದೇವತಾ ಕಾರ್ಯಗಳಲ್ಲಿ ಓಡಾಟಗಳಾಯಿತು, ಶುಭ ಕಾರ್ಯಗಳಲ್ಲಿ ಓಡಾಟಗಳಾಗುವಂಥ ಅವಕಾಶಗಳಾಗುತ್ತೆ, ಹೊಸ ಅವಕಾಶಗಳ, ಬೇರೆ ಬೇರೆ ಥರದ ಬಿಸ್ನೆಸ್ಸಲ್ಲಿ ನಿಮಗೆ ಅವಕಾಶಗಳು ಬರುತ್ತೆ, ಇದರಲ್ಲಿ ತೃಪ್ತಿಕರವಾಗಿರುತ್ತೆ. ರವಿ ಬುಧ ಅಂತೂ ಲಾಭಸ್ಥಾನದ ಸಂಚಾರ ಇರೋದ್ರಿಂದ ನಿಮ್ಮ ಸುಮಾರಷ್ಟು ಇಷ್ಟಾರ್ಥಗಳು, ಎಷ್ಟೇ ಸಮಸ್ಯೆ ಬಂದರೂ ಕೂಡ ನಿಮ್ಮ ವೈಯಕ್ತಿಕವಾದಂತಹ ವ್ಯಕ್ತಿತ್ವ ಅನುಕೂಲಗಳು ಚೆನ್ನಾಗಿರುತ್ತೆ. ಜೊತೆಗೆ ಯಾರು ಈ ಸೋಷಲ್ ಸರ್ವೀಸಲ್ಲಿದ್ದಾರೆ ಮತ್ತು ನಿಮ್ಮ ಒಂದು ರಾಜಕೀಯ ಜೀವನದಲ್ಲಿ ಉತ್ತಮವಾದಂತಹ ಅನುಕೂಲಗಳು ಬರುವಂತಹ ತಿಂಗಳಾಗಿರುತ್ತೆ. ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರಗತಿ ಕಾಣುವಂಥದ್ದು ಈ ಬರುವಂತಹ ತಿಂಗಳಲ್ಲಿ ನೋಡುವಂಥದ್ದು. ಆದರೆ ಡಿಸ್ಪ್ಯೂಟು, ಲೀಗಲ್ ಮ್ಯಾಟ್ರಸ್ಸು, ಈ ಶುಕ್ರ ವ್ಯವಸ್ಥ ಶನಿಶ್ಚರನ ಜೊತೆ ಶುಕ್ರ ಇರುವವರೆಗೂ ಯಾವುದೇ ರೀತಿಯ ನೋಟಿಸಸ್ ಕೊಡುವಂತಹ ಒಂದು ಮಾನಸಿಕ ಸ್ಥಿತಿ ಪದೇ ಪದೇ ಬರ್ತಾ ಇರುತ್ತೆ ನಿಮಗೆ. ಸೊ ಅದರ ಮೇಲೆ ಹತೋಟಿ ಪಡ್ಕೋಬೇಕಾಗತ್ತೆ. ಮಂಗಳ ತೃತೀಯದಲ್ಲಿರೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ನೀವೇನಾದರೂ ಇನಿಷಿಯೇಟ್ ಮಾಡಿದ್ರೆ ಯಾವುದೋ ಲೀಗಲ್ ಪ್ರಾಬ್ಲಮ್ಸ್ನ, ಅದನ್ನು ನೀವು ಮತ್ತೆ ಎದುರಿನ ವ್ಯಕ್ತಿಯಿಂದನೂ ಕೂಡ ಸ್ವಲ್ಪ ಮಾನಸಿಕ ಒತ್ತಡ, ಕಲಹಗಳಾಗಿರ್ಬೋದು, ಮತ್ತು ಒಂದು ರೀತಿಯ ಮನಸ್ತಾಪಗಳಿಂದ ಸಂಬಂಧಗಳು ಕಡಿದು ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ತುಂಬ ತಾಳ್ಮೆಯಿಂದ ಈ ಬರುವಂಥ ತಿಂಗಳು ಮೀನರಾಶಿ ಮೀನಲಗ್ನದವರು ಡಿಸ್ಪ್ಯೂಟಲ್ಲಿ
ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಏನು ಪರಿಹಾರ ಮಾಡ್ಕೋಬೇಕು ಮುಖ್ಯವಾಗಿ ಮೀನರಾಶಿಯವರಂದರೆ, ನೋಡಿ, ಶನೈಶ್ಚರನ ಆರಾಧನೆ ಮಾಡೋದ್ರಿಂದ ನಿಮ್ಮ ಅನಾರೋಗ್ಯವಾದಂತಹ ಒಂದು ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದು ಪರಿಹಾರ ಆಗುತ್ತೆ. ಪ್ರತಿ ಶನಿವಾರದ ದಿವಸ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು, ಶನೈಶ್ಚರನಿಗೆ ಸಾಸಿವೆ ಎಣ್ಣೆ ದೀಪದಿಂದ ಅಭಿಷೇಕ ಕೊಡೋದ್ರಿಂದ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ. ಜೊತೆಗೆ ನೀವೇನು ಮಾಡಬೇಕು, ನಿಮ್ಮ ರಾಹುವಿನ ಪರಿಹಾರವನ್ನು ಮಾಡಿ. ಪ್ರತಿ ಮಂಗಳವಾರದ ದಿವಸ ನೀವೇನು ಮಾಡಬೇಕು, ದುರ್ಗಾದೇವಿ ಉಪಾಸನೆ ಮಾಡೋದ್ರಿಂದ, ಮತ್ತು ದುರ್ಗಾದೇವಿಗೆ ನೀವು ಬೆಲ್ಲದನ್ನದ ನೈವೇದ್ಯ ಕೊಡೋದು, ಮತ್ತು ನಿಂಬೆಹಣ್ಣಿನ ದೀಪ ದೇವಸ್ಥಾನದ ಆಚೆ ಅಂಟಿಸೋದ್ರಿಂದ ನಿಮಗೆ ತುಂಬ ಉತ್ತಮವಾದಂತಹ ಫಲಗಳನ್ನು ನೋಡ್ಬೋದು. ನಿಮ್ಮ ಆಸೆ ಆಕಾಂಕ್ಷೆಗಳ ಮೇಲೆ ಹತೋಟಿ ಬರುತ್ತೆ. ಜೊತೆಗೆ ಆಪರೇಷನ್ಸು ಸರ್ಜರೀಸು ಈ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸಮಸ್ಯೆಗಳಿದ್ದರೆ ಶುಕ್ರನ ಜೊತೆಗೆ ಕೇತು ಅಂದರೆ ಲಕ್ಷ್ಮಿ ಜೊತೆಗೆ ಗಣಪತಿಯ ಆರಾಧನೆ ಮಾಡೋದ್ರಿಂದ ನಿಮಗೆ ಆಗುವಂಥ ಅನಾನುಕೂಲತೆಗಳು ಖರ್ಚುಗಳ ಮೇಲೆ ಕಡಿವಾಣ ಬರುತ್ತೆ. ಸೊ ಹೇಳಿದಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.